ಫ್ಯಾಮಿಲಿ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆಗೆ ಇದ್ದಾರೆ ದಿವಂಗತ ಎಸ್ ಬಂಗಾರಪ್ಪ ಅವರ ಪುತ್ರ, ಹಿರಿಯ ಮಗ ಕುಮಾರ್ ಬಂಗಾರಪ್ಪ. ಕುಮಾರ್ ಬಂಗಾರಪ್ಪ ಮಾತಾಡ್ತಾ ಇದ್ರು, ನನ್ನ ತಂದೆಯನ್ನು ಕೂಡ ನೋಡಕ್ ಬಿಡಲಿಲ್ಲ, ನನ್ನ ತಮ್ಮ ಮಧು ಬಂಗಾರಪ್ಪ ತಾಯಿನೂ ಕೂಡ ನೋಡಕ್ ಬಿಡ್ತಾ ಇಲ್ಲ. ಇಂಥದ್ದೊಂದು ದ್ವೇಷ ಯಾಕೆ ಬರ್ತಾ ಇದೆ? ಇದು ಕೇವಲ ರಾಜಕಾರಣ ಅಥವಾ ದ್ವೇಷನ ಅದು ಗೊತ್ತಾಗ್ತಾ ಇಲ್ಲ. ಸೊ ಕುಮಾರ್ ಬಂಗಾರಪ್ಪ ತಾವು ಹೇಳ್ತಾ ಇದ್ರಿ, ಅಂತಿಮ ಸ್ಪೀಚ್ ಮಾಡಿದ್ರು ನಿಮ್ಮ ತಂದೆಯವರು, ಆವಾಗಲೂ ಕೂಡ ನಿಮ್ಮ ವಿರುದ್ಧನೇ ಬಹಳಷ್ಟು ಮಾತಾಡಿದ್ರು, ನನ್ನ ಈ ಸ್ಥಿತಿಗೆ ಕುಮಾರ್ ಬಂಗಾರಪ್ಪನೇ ಕಾರಣ. ಮತ್ತೆ ಅಷ್ಟರ ಮಟ್ಟಿಗೆ ಆ ಒಂದು ದ್ವೇಷ ಬೆಳೆಸ್ಕೊಳ್ಳಿಕ್ಕೆ? ಸಿ, ಮಗನೇ 2009 ನಾವು ಎಲ್ಲರೂ ಎಲ್ಲರೂ ಅಂದರೆ ನನಗೆ ಭಾಳಷ್ಟು ಜವಾಬ್ದಾರಿಗಳನ್ನ ಎಂ ಪಿ ಚುನಾವಣೆಗಳನ್ನ ಕೊಟ್ಟುಬಿಟ್ಟು ನಮಗೆ ಮಾಡಿಸಿದ್ದಾರೆ. ಅಲ್ಲಿಂದ 2-3 ಅವರು ಆರೋಗ್ಯವಾಗಿ, ಅಷ್ಟು ಎಂ ಪಿ ಚುನಾವಣೆಯಲ್ಲೇ ತುಂಬ ಕಷ್ಟಪಟ್ಟುಬಿಟ್ಟು ನಾವು ಮಾಡಿರ್ತಕ್ಕಂಥ ಸಂದರ್ಭ ಇತ್ತು. ಅವ್ರನ್ನ ಆಲ್ಮೋಸ್ಟ್ ಅದನ್ನು ಹಿಪ್ನಟೈಸ್ ಮಾಡೋ ರೀತಿಯಲ್ಲಿ ಅವರನ್ನು ಇವರೆಲ್ಲರೂ ಕೂಡ ಸರೌಂಡ್ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭ, ಅವ್ರು ಭಾಷಣ ಮಾಡ್ತಕ್ಕಂಥ ವಿಜುವಲಲ್ಲೂ ಕೂಡ ಅವ್ರು ಭಾಷಣ ಮಾಡ್ತಾ ಇದ್ದಾಗ ಅವರೆಲ್ಲೋ ಮುಗಿಸ್ಬೇಕು ಅಂತಕ್ಕಂಥ ಹೊತ್ತಿಗೆ ಬಂದುಬಿಟ್ಟು ಅವರು ಹೇಳಿ ಹೋಗ್ತಾರೆ, ಮಾತಿನಲ್ಲಿ ಕಿವಿನಲ್ಲಿ ಹೇಳಿ ಹೋಗ್ತಾರೆ, ಈ ಮಾತನ್ನು ಎತ್ತಿ ಅಂತೇಳಿ. ಯಾರು ಆ ವಿಜುವಲಲ್ಲಿ ನೀವೇನು ತೋರಿಸ್ತಿರಲ್ಲ ಅವತ್ತಿನ ವಿಜುವಲಲ್ಲಿ ಹಿಂದೆಯಿಂದ ಒಬ್ಬರು ಬಂದುಬಿಟ್ಟು, ಯಾರು ಅವರು ಏನು ಅಂತೇಳಿ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಸ್ಪಷ್ಟತೆ, ಅದು ಬಂದುಬಿಟ್ಟು ಹೇಳಿ ಹೋದ್ಮೇಲೆ ಇವ್ರು ಮಾತನಾಡ್ತಾರೆ. ಬಟ್ ನಿಮ್ಮ ತಂದೆ ಹೆಸರು ನೀವು ಉಳಿಸ್ತಾ ಇಲ್ಲ ಅಂತ ನನ್ನ ಆರೋಪ. ನಾ ತಂದೆ ಹೆಸರನ್ನು ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ, ನಮ್ಮ ಸಣ್ಣ ನೀರಾವರಿ ಸಚಿವರಿದ್ದಾಗ ಮತ್ತವರಿದ್ದಾಗ ಕುಮಾರ್ ಬಂಗಾರಪ್ಪನವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನಂತೆ ಯಾಕೆ ಹೇಳಿದರು? ಯಾಕಂದರೆ ನಮ್ಮ ಅಪ್ಪ ಅಥವಾ ನಾವೇ ಇವಾಗ ಯಾರೇ ಒಬ್ಬರು ನಾವು ಚಿತ್ರರಂಗದಲ್ಲಿ ಇರಬೇಕಾರೆ ಮತ್ತೊಂದರಲ್ಲಿ ಇರಬೇಕು, ಎಲ್ಲರೂ ಒಂದು ಕೆಟ್ಟ ಹೆಸರು ತಗೊಂಡಿದ್ದೀವ, ಎಲ್ಲೋ ಕುಡಿದು ಏನಾದ್ರು ಅಲಿಗೇಷನ್ ಮಾಡಿ ಗಾಸಿಪ್ ಮಾಡಿಸ್ಕೊಂಡು ಏನಾದ್ರು ಮಾಡ್ಕೊಂಡಿದ್ದೀವ, ಅಥವಾ ಎಲ್ಲೋ ರಾಜಕಾರಣದಲ್ಲಿ ನಾವು ಕೆಟ್ಟ ಹೆಸರು ತಗೊಂಡಿದ್ದೀವ, ಯಾವ ನಿಟ್ಟಿನಲ್ಲಿ ನಾವು ಕೆಟ್ಟ ಹೆಸರು ತಗೊಂಡಿದ್ದೀವಿ ಸಮಾಜದಲ್ಲಿ? ಎಲ್ಲೂ ಕೂಡ ನಮಗೆ ಸಮಾಜದಲ್ಲಿ ನಾವು ಕೆಟ್ಟ ಹೆಸರು ತಗೊಳ್ಳಿಲ್ಲ. ಇಲ್ಲಿ ಒಂದು ಹತ್ರ ಮಾತ್ರ ನಾವು ಎಲ್ಲ ಹತ್ರನೂ ಖಳನಾಯಕರಾಗಿ ನಮ್ಮನ್ನು ನೋಡ್ತಕ್ಕಂಥ ಕೆಲಸ ಮಾಡ್ತಾರೆ. ಬೇರೆ ಯಾರೂ ನನ್ನನ್ನು ನೋಡೋದಿಲ್ಲ, ನಾವು ಯಾರೂ ಕೂಡ ನಮ್ಮನ್ನು ಇದು ಮಾಡೋದಿಲ್ಲ. ಇವರುಗಳು ಮಾತ್ರ ಒಂದು 2-3 ಮಾತ್ರ, ಇವನು ಒಬ್ಬರು ಮಾತ್ರ ಇಲ್ಲಿ ಬಂದು. ಯಾಕೆ? ನಮ್ಮ ತಮ್ಮವರು ಮತ್ತು ನಮ್ಮ ಅಕ್ಕ ತಂಗಿದ್ದರು. ನಿಮ್ಮ ಗೀತಾ ಶಿವಕುಮಾರ್ ಕ್ಯಾಂಡಿಡೇಟ್ JDS ಎಸ್ ಯಾಕೆ ಅವ್ರಿಗೆ? ಐ ಡೋಂಟ್ ನೋ. ಅಂದರೆ ಈ ಥರ ಬೆಳೆಸ್ಕೊಂಬಂದಿರ್ತಕ್ಕಂಥ ನಮ್ಮನ್ನು ತೊಗೊಂಡು ಹೋಗ್ಬಿಟ್ಟು ಇವರು ಒಂದೇ ರೀತಿ ಒಂದೇ ಸರಿಗೆ 4:30-5 ಕರ್ಕೊಂಡು ಹೋಗಿ 7 ಬರೋದ್ರೊಳಗೇ ಏನು ಮಾಡಿದಾರೋ ಗೊತ್ತಿಲ್ಲ, ಇವತ್ತಿನವರೆಗೂ ನಂಗೆ ಗೊತ್ತಿಲ್ಲ. ಅವ್ರು ಏನು ಹೇಳಿದಾರೋ, ಇವರು ಏನು ಒಪ್ಪಿದಾರೋ, ಯಾಕೆ ನಡೆದಿದೆಯೋ, ಅದು ಬಂದಾದಮೇಲೆ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಓಕೆ ಇದೆಲ್ಲ ಹಿಂಗೆ ಹಿಂಗೆ, ಓಕೆ ನೀವೇನು ಹೇಳ್ತೀರಾ ಸರಿ, ನೀವೇನು ಹೇಳಿದ್ರೂ ನನಗೆ ರೈಟ್ ಮಾಡ್ಕೊಂಡ್ಮೇಲೆ ಅಲ್ಲಿಂದ ಅಲ್ಲಿಗೆ ಸುಮ್ಮನೆ ಆಯಿತು. ನೀವು ಈ ಕಂಪ್ನಿನ ಬಿಟ್ಟುಬಿಡು, ನೀನು ಈ ಕಂಪ್ನಿನ ಬಿಟ್ಟುಬಿಡು, ಇದೆಲ್ಲದನ್ನು ನೀ ಆಕಾಶ ಆಡಿಯೋದಲ್ಲಿ ನೀನು ಇಲ್ಲ, ನೀನು ಯಾವುದೂ ಇಲ್ಲ, ನೀವು ಎಲ್ಲದನ್ನು ಬರ್ಕೊಡು. ಓಕೆ ಬರ್ಕೊಡಿ, ನನಗೇನು ಯಾವುದು ಕೂಡ ಆಸ್ತಿ ಇಲ್ಲ, ನಮ್ಮ ಫ್ಯಾಮಿಲಿ ಒಂದಾಗಿರಬೇಕು ಅನ್ನೋದು ಮಾತ್ರ ನನಗೆ ಮುಖ್ಯನೇ ಹೊರತು ಇದ್ಯಾವುದು ನನಗೆ ಮುಖ್ಯ ಅಲ್ಲ ಅಂತಲೇ ಬರ್ಕೊಟ್ಟಿದ್ದೀನಿ. ಇವತ್ತಿಗೂ ಕೂಡ ನಮ್ಮ ಹೆಸರಲ್ಲಿ ಎಲ್ಲೋ ಅಲ್ಪ ಸ್ವಲ್ಪ ಅವ್ರು ಕೊಟ್ಟಿರ್ತಾರೆ. ಯಾಕೆ 2009 ಚುನಾವಣೆ ಆದಮೇಲೆ ತಂದೆಯವರು ಕರೆದುಬಿಟ್ಟು ನಿನ್ನ ಹೆಸರಿಗೆ 6 ಇದೆ ಅದನ್ನು ಬರ್ಕೊಡು ಅಂದರು, ಅದನ್ನು ಗಿಫ್ಟ್ ಡೀಡ್ ಮಾಡ್ಕೊಡು ಅಂದರು, ಗಿಫ್ಟ್ ಡೀಡ್ ಮಾಡ್ಕೊಟ್ಟಿದ್ದೀನಿ. ನೀವು ಯಾಕೆ ನನ್ನನ್ನು ಇಷ್ಟು ದ್ವೇಷ ಮಾಡೋದಕ್ಕೆ ನಿಮಗೇನಿದೆ? ಯಾಕೆ ನನ್ನ ಮೇಲೆ ನೀವು ಕೇಸ್ ಹಾಕ್ತಾ ಇದ್ದೀರಾ? ಯಾಕೆ ನನ್ನನ್ನು ಹರಾಜು ಮಾಡ್ತಾ ಇದ್ದೀರಾ? ನಮ್ಮ ಮನೆ ಆಸ್ತಿನ ಯಾಕೆ ನೀವು ಹರಾಜು ಮಾಡೋದಕ್ಕೆ ನೀವು ಬಂದಿದ್ದೀರಾ? ನಿಮ್ಮ ಆಸ್ತಿ ನಮ್ಮ ಆಸ್ತಿನ 2000 ಇವಾಗ ಅವರು ಹೇಳ್ತಾರೆ ಎಂಥದ್ದು, ಮೊನ್ನೆ ಒಂದು ಯಾವುದೋ ಒಂದು ಪತ್ರಿಕೆಯಲ್ಲಿ ನನ್ನ ಮೇಲೆ ಇಲ್ಲ ಸಲ್ಲದನ್ನೆಲ್ಲ ಬರೆಸಿದ್ದಾರೆ, ಸುಳ್ಳು ಸುಳ್ಳು ಏನೇನು ಬೇಕೋ. ನಮಗೇನು ಅದ್ರ ಮೇಲೆ ಇಲ್ಲ, ಬಿಕಾಸ್ ಇನ್ ಪಬ್ಲಿಕ್ ಲೈಫ್ ಬಾರ ಆಗಿರೋದೇ ಇರ್ತಕ್ಕಂಥವ್ರು. ಬಟ್ ಎಲ್ಲರ ಜನ ಅವ್ರೇನಾದ್ರು ಬರೆಯೋದಿತ್ತು ಅಂದರೆ ನಾನು ಇನ್ನೊಂದ್ಸರಿ ಕ್ಲಾರಿಫಿಕೇಶನ್ ಆದ್ರೂ ತೊಗೋಬೇಕು. ಇತ್ತೇನಪ್ಪ ಹಿಂಗೆಲ್ಲ ಇದೆ, ಬರೆದುಬಿಟ್ಟು ಇದು ಬರೆಸಿದ್ದಾರೆ ಅಂತ ಹೇಳಿಬಿಟ್ಟು ಲೋಡ್ಗಟ್ಟಲೆ ಸೊರಬ ತಾಲೂಕಿನ ಮನೆಗೆ ಹಂಚಿದ್ದಾರೆ. ಲೋಡ್ಗಟ್ಟಲೆ, ಯು ಬಿಲೀವ್ ಇಟ್ ಆರ್ ನಾಟ್, ಲೋಡ್ಗಟ್ಟಲೆ ತೊಗೊಂಡು ಹೋಗ್ಬಿಟ್ಟು ಮನೆ ಮನೆಗೂ ಕಾಪಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ನಮ್ಮ ಹಿತೇಶಗಳು ಏನು, ನೀವು ಇಷ್ಟೆಲ್ಲ ಮಾತಾಡ್ತಾನೆ ಅವನು ಮಾಧ್ಯಮದಲ್ಲಿ ಮಾತಾಡ್ತಾನೆ, ಇಷ್ಟೆಲ್ಲ ಪ್ರಿಂಟ್ ಕೊಡ್ತಾನೆ, ಇಷ್ಟೆಲ್ಲ ಮಾಡ್ತಾನೆ, ನೀವು ಒಂದು ಸರಿನಾದ್ರೂ ಮಾತಾಡಿ ಏನು ನಡೆದಿದೆ ಅಂತನಾದ್ರೂ ಹೇಳ್ರಿ ಅಂದಿದ್ದಕ್ಕೆ ಅನಿವಾರ್ಯವಾಗಿ ನಾನು ನೀವು ಸಂಪರ್ಕ ಮಾಡಿದ್ಮೇಲೆ ಬರಬೇಕಾದಂಥ ಪ್ರಸಂಗ ಬಂತು ಇವತ್ತು. ಈ ಕ್ಷಣಕ್ಕೂ ಕೂಡ ಮಲೆ ಹಾಸ್ಪಿಟಲ್ ಈಸ್ ನಾಟ್ ಅನ್ ಹಾಸ್ಪಿಟಲ್ ಇನ್ ಟೋಟೋ, ಬಿಕಾಸ್ ಇಟ್ ಈಸ್ ಅ ನರ್ಸಿಂಗ್ ಸೆಂಟರ್. ನರ್ಸಿಂಗ್ ಹೋಮ್ಗಿಂತ ಒಂದು ಸ್ವಲ್ಪ ದೊಡ್ಡ ಹಾಸ್ಪಿಟಲ್. ದೇರ್ ಆರ್ ಬಿಗರ್ ಹಾಸ್ಪಿಟಲ್ಸ್, ಟೇಕ್ ದೆಮ್ ಟು ಅ ಬಿಗರ್ ಹಾಸ್ಪಿಟಲ್. ಇಲ್ಲ ಎಲ್ಲರೂ ಅಬ್ರಾಡಿ ಕರ್ಕೊಂಡು ಹೋದರೆ ಕರ್ಕೊಂಡೋಗಿ ಎಲ್ಲೋ ಒಂದು ಟ್ರೀಟ್ಮೆಂಟ್ ಮಾಡಿಸ್ಬಿಡೋಣ. ಬಟ್ ಮಾಡಲಿಲ್ಲ, ತಂದೆಯವ್ರಿಗೂ ಮಾಡಲಿಲ್ಲ ಅವರು. ಎಲ್ಲ ಹತ್ರನೂ ಕೂಡ ಅಲ್ಲೇ ಇಟ್ಕೊಂಡು ಮುಚ್ಚಿಟ್ಕೊಂಡು ಏನೂ ಆಗಿಲ್ಲ ಇವ ಚೆನ್ನಾಗಿದ್ದಾರೆ ಅಂತ ಹೇಳಿಬಿಟ್ಟು ICUನಲ್ಲಿ ಇಟ್ಕೊಂಡೇ ಇವರು ಒದ್ದಾಡಿಸಿದ್ರು. ಯಾರನ್ನು ನೋಡೋದಕ್ಕೆ? ಈಗ ಮಧು ಬಂಗಾರಪ್ಪ ನಿಮಗೆ ತಮ್ಮ ತಾನೆ, ಅಗ್ರೀಡ್. ಈಗ ತಮ್ಮ ಏನೇ ಮಾಡಿದ್ರು ಕೂಡ ನೀವು ಕ್ಷಮಿಸಬೇಕಾಗತ್ತೆ. 100 ಅಣ್ಣನ ಸ್ಥಾನ ತಂದೆ ಸ್ಥಾನ, ಅಣ್ಣನ ಪ್ರಕಾರ ಅಣ್ಣನ ಸ್ಥಾನ ತಂದೆ ಸ್ಥಾನ.
ನಾನು ಯಾವುದೇ ದ್ವೇಷದಿಂದ ದ್ವೇಷದ ಮಾತಿಂದ ನಾನು ಇಲ್ಲಿ ಕೂತಿಲ್ಲ, ಇವತ್ತಿಗೂ ಕೂಡ ಸರಿ ಮಾಡ್ಕೋಬೇಕು. ಅಣ್ಣನ ಸ್ಥಾನ ತಂದೆ ಸ್ಥಾನ, ಅಗ್ರೀಡ್. ಸೊ ತಾಯಿ ನೋಡೋ ಜವಾಬ್ದಾರಿ ನಿಮ್ದೇ ತಾನೆ? ಹೌದು. ಈಗ ತಮ್ಮ ಸರಿಯೋ ತಪ್ಪು ತಾಯಿ ನೋಡ್ಕೋತಾ ತಮ್ಮ ತಾನೆ? ಹೌದು. ಮತ್ತೆ ನೀವು ಕೇವಲ ಒಂದು ಹಾಸ್ಪಿಟಲ್ ಹೋಗಿ ಬಂದ ತಕ್ಷಣ ತಾಯಿ ನೋಡ್ಕೊಂಡಂಗೆ ಆಗ್ಬಿಡುತ್ತಾ? ಆಗೋದಿಲ್ಲ. ಮತ್ತೆ ನೀವು ಎಲ್ಲಿ ನೋಡ್ತಾ ಇದ್ದೀರಿ? ಬರೋದು ಬರಲಿಲ್ಲ ಅಂದ್ರೆ ನಾನು ಹೇಗೆ ಮಾಡಲಿ? ಮನಸ್ಸು ಬರ್ಬೇಕಲ್ಲ ಯಾರಿಗೆ? ತಾಯಿಗೆ ನನ್ನ ಹಿರಿಯ ಜೊತೆ ಹೋಗ್ಬೇಕಂತ ಮನಸ್ಸು ಬರ್ಬೇಕಲ್ಲ. ನೀವು ಕನ್ವಿನ್ಸ್ ಮಾಡಿದಿರಾ? ನೀವು ಹಾಸ್ಪಿಟಲ್ ಹೋದಾಗ ಹೌದು ನೋಡಮ್ಮ ನನ್ನ ಜೊತೆ ಬಂದ್ಬಿಡು ನಾನು ಟ್ರೀಟ್ಮೆಂಟ್. ಇಲ್ಲ ಸಿ, ಇವಾಗ ಒಂದೇನಾಗುತ್ತೆ ಅಂದ್ರೆ ಅವ್ರಿರೋ ಕಂಡೀಷನ್ಗೆ ಮತ್ತೆ ನಾನು ಹೋಗ್ಬಿಟ್ಟು ನೀನು ಹೀಗೆ ಮಾಡು, ಅಟ್ಲೀಸ್ಟ್ ನನ್ನ ಮಗ ಬರ್ತಾ ಇದ್ದಾನೆ ನಾನು ಈ ತಾಯಿ ನಿಮಗೆ ನಿಜಕ್ಕೂ ಮನಸ್ಸಲ್ಲಿ ತಾಯಿಗೆ ನಾನು ಹಿರಿಯ ಮಗನ ಹತ್ರ ಹೋಗ್ಬೇಕು ಅಂತ ಭಾವನೆ ಬಂದ್ರೆ ಅವರಾಗಿ ಬರ್ತಾರೆ. ಪ್ರಶ್ನೆ ಬರಲ್ಲ. ಅವ್ರು ಯಾವ ಬಂಧನದಲ್ಲಿ ಬರ್ತಾರೆ, ಯಾವ ಬಂಧನದಲ್ಲಿ ಬಂಧನದಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಯಾವ ಬಂಧನ ಯಾವ ಬಂಧನದಲ್ಲಿ ಇರಲ್ಲ. ತಾಯಿ ತಂದೆಗಿಂತಲೂ ತಾಯಿಗೆ ಎಂತ ಕೆಟ್ಟ ಮಗನ ಆದ್ರೂ ಕೂಡ ತಾಯಿ ಪ್ರೀತಿ ಮಾಡ್ತಾರೆ. ಹಾಗಿದ್ದಾಗ ಸೊ ಆ ತಾಯಿ ನಿಮ್ಗೆ ಬರ್ಬೇಕು ಅಂತ ಅನಿಸ್ಬೇಕಲ್ಲ. ಬರ್ಬೇಕು ಅನ್ನಿಸ್ತಾ ಇಲ್ಲ ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೆ ನೀವು ಹೇಳೋದಕ್ಕಾಗಲ್ಲ, ನಾನು ಹೇಳೋದಕ್ಕಾಗಲ್ಲ, ಅವ್ರು ಹೇಳಬೇಕಾಗತ್ತೆ, ಅವ್ರು ಹೇಳಬೇಕಾಗತ್ತೆ. ಯಾಕಂದ್ರೆ ಇನ್ನು ಹಾಸ್ಪಿಟ್ಲಿಂದ ನಾನು ಇದ್ದಾಗ ಹಾಸ್ಪಿಟ್ಲಲ್ಲಿ ಇರ್ಬೇಕಾದ್ರೆ ನೀವು ಹಾಸ್ಪಿಟ್ಲ್ ಈ ಹಾಸ್ಪಿಟ್ಲ್ ಬೇಡ, ನಾ ಬೇರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಕ್ಕೆ ಸಾಧ್ಯ ಆಗತ್ತಾ? ಅಥವಾ ಮನೇಲಿದ್ದಾಗ ನೀನು ಈ ಮನೇಲಿ ಇರಬೇಡ, ನೀನು ನಮ್ಮ ಮನೆಗೆ ಬಾ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಅಲ್ಟಿಮೇಟ್ ನಾವು ಎಲ್ಲರೂ ಕೂಡ ಒಂದೇ ಮನೇಲಿ ಇದ್ದೀವಿ, ನಾವು ಒಟ್ಟಿಗೆ ಗುಣಮುಖರಾಗಬೇಕಲ್ಲ. ಆಗಬೇಕು, ಆದಷ್ಟು ಜಲ್ದಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂತೀನಿ ನಮ್ಮ ತಾಯಿ ಜಲ್ದಿ ಗುಣಮುಖರಾಗಬೇಕು. ಮತ್ತೆ ಈ ಕ್ಯಾಂಡಿಡೇಟ್ ಮಾಡೋಕ್ಕೂ ರೆಡಿ ಆಗ್ತಾ ಇದ್ರು ಅಂತ ಅದು ಹೇಗೆ ಮಾಡ್ತಾರೆ? 3 ತಿಂಗಳಿಂದ ನಮ್ಮ ತಾಯಿ ಹುಷಾರಿಲ್ಲ ಅಂತ ಹೇಳೋರು ನಮ್ಗೆ ತಾಯಿನ ಹೆಸರನ್ನ ಹೇಳ್ತಾರಂದ್ರೆ ಎಂಥ ದುರಂತ ಇದು. ಅವ್ರ ಹೆಸರನ್ನು JDS ಪಕ್ಷದಿಂದ ಅನೌನ್ಸ್ ಮಾಡ್ತಾರೆ ಅನ್ನೋದಾದರೆ ಎಂಥ ದುರಂತಗಳು. ರಾಜಕಾರಣದ ಎಷ್ಟು ಕೀಳುಮಟ್ಟಕ್ಕೆ ಹೋಗಿದ್ದಾರೆ ಇವರೆಲ್ಲರೂ. ಇವ್ರು ನಮ್ಮ ತಾಯಿ ಮೇಲೆ ಟ್ರೀಟ್ಮೆಂಟ್ ಮಾಡಿಸ್ತಾರೆ, ಇವರು ನಮ್ಮ ತಾಯಿಗೆ ಹೋಗ್ಬಿಟ್ಟು ಇವ್ರು ಏನಾದರೂ ನೋಡ್ಕೊಳ್ತಾರೆ. ಇವರು ಇವರೇನಾದ್ರು ಕಂಡೀಷನ್ ಬಂದರೆ ಅವ್ರು ತಗೊಂಡೋಗ್ಬಿಟ್ಟು ಎಲೆಕ್ಷನ್ ನಿಲ್ಲಿಸ್ತೀವಿ ಅಂತಕ್ಕಂಥ ಲೆವೆಲಿಗೆ ಇವ್ರು ಇದ್ದಾರೆ ಅನ್ನೋದಾದರೆ ಅವ್ರು ಯಾವ ಏಜಲ್ಲಿದ್ದಾರೆ, ಏನು ಪರಿಸ್ಥಿತಿನಲ್ಲಿದ್ದಾರೆ, ಅವ್ರ ಹೆಸರನ್ನು ಕೊಡಬೇಕಾದ್ರೂ ಕೂಡ 1000 ಸರಿ ಯೋಚನೆ ಮಾಡ್ಬೇಕು. ಇವಾಗಲ್ಲ, ನಮ್ಮ ತಂದೆಯವ್ರ ಜೊತೆಗೆ ಮುಖ್ಯಮಂತ್ರಿ ಇದ್ದಾಗಲೇ ಅವ್ರ ವೇದಿಕೆ ಮೇಲೆ ಬರದೇ ಇದ್ದವರು ಕಾಣಿಸ್ಕೊಳ್ತಾ ಇದ್ರು. ಅವರು ಇವತ್ತು ಇವರು ಮಾಡತಕ್ಕಂಥ ಕೆಟ್ಟ ಕುಳಿ ರಾಜಕಾರಣಕ್ಕೆ ಬಂದ್ಬಿಟ್ಟು ಬಲಿ ಹಾಕ್ತಾರ, ಕೊಡ್ತಾರ ಅವ್ರ ಹೆಸರನ್ನ? ನಾನು ಒಂದು ರೇ ಪ್ರಪಂಚದ ಪ್ರಶ್ನೆ ಕೇಳ್ತೀನಿ. ಒಂದ್ ವೇಳೆ ತಾಯಿ ಕ್ಯಾಂಡಿಡೇಟ್ ಆಗಿದ್ರೆ ಹಿರಿಯ ಮಗನಿಗೆ ಅದು ಅವಕಾಶ ಕೊಡ್ತಿರ್ಲಿಲ್ವಾ? ನಾನು ಅವಕಾಶ ಕೊಡ್ತಿರ್ಲಿಲ್ಲ, ಮತ್ತೆ ಯಾವುದೇ ಸಂದರ್ಭಕ್ಕೂ ಕೂಡ ಅವ್ರ ಎದುರಿಗೆ ನಿಲ್ತಕ್ಕಂಥ ಕೆಲಸಗಳು ವರ್ಸ್ಟ್ ಕಮ್ ಸಿಚುವೇಶನ್ಸ್ ಅಲ್ಲಿ ಅಂತ ಸಂದರ್ಭ ಬಂದಿದ್ರೆ ಹೋದ ಸರಿ ಬಂದಾಗಲೇ ನಮ್ಮಮ್ಮ ನಮ್ಮ ವಿರುದ್ಧ ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ದೂರದಿಂದ ನೋಡಿದೆ, ಅಲ್ಲಿಂದನೇ ನಮಸ್ಕಾರ ಮಾಡ್ಕೊಂಡು ಸುಮ್ಮನಾದೆ. ಯಾರು ತಡೆಯಕ್ಕೆ ಸಾಧ್ಯ ಇಲ್ಲ ಅನ್ನುವಾಗ ನಿಮ್ಮ ತಂದೆಯವರನ್ನು ಕೂಡ ನೀವು ನೋಡ್ಬೋದಿತ್ತಲ್ಲ? ನಾನು ಹೋಗಿ ನೋಡ್ಬಂದೀನಿ. ನೋಡ್ಬಂದಿದ್ರಾ? ಎಸ್. ಅವ್ರ ಐಸಿಯುನಲ್ಲಿದ್ದಾಗ ಸುಮಾರು 1.5 ತಿಂಗಳಿದ್ದಾಗ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೋಗಿ ಬಂದೆ. ನಾನೇ ನೋಡ್ಕೊಂಡೆ, ಅಷ್ಟು ಕಷ್ಟ ಕಾಲದಲ್ಲಿ ಬರಲೇ ಇಲ್ಲ. ಯಾ ನೋಡ್ಕೊಂಡೆ ಅಂದರೆ ಏನು? ಇಸ್ ಇ ಎ ಡಾಕ್ಟರ್? ಇಸ್ ಇ ಎ ಡಾಕ್ಟರ್? ಸಿ, ಹೀ ಈಸ್ ಇನ್ ICU, ಹೀ ಈಸ್ ಇನ್ ಎ ಕಂಡೀಷನ್. ನೋಡ್ಕೊಂಡೆ ಅಂದರೆ ಏನು? ನಾವು ಅಲ್ಲೇ ಕೂತಿದ್ವಿ, ಅವರು ಅಲ್ಲೇ ಕೂತಿದ್ರು, ಅಷ್ಟೇ ತಾನೇ? ಅಲ್ಲ, ಜವಾಬ್ದಾರಿ ಇಲ್ವಾ? ಅಗ್ರೀಡ್, ಅಗ್ರೀಡ್, ಜವಾಬ್ದಾರಿ ಇತ್ತು ನಮ್ಮೆಲ್ಲರೂ. ಎಲ್ಲ ಮಕ್ಕಳು ಡಾಕ್ಟರ್ ಆಗ್ಬೇಕಾ? ನಾಟ್ ನೆಸೆಸರಿ, ನಾಟ್ ನೆಸೆಸರಿ. ಅಂದ್ರೆ ತಾವ್ ಹೇಳ್ತಾ ಇದ್ರಲ್ಲ, ನೋಡ್ಕೊಂಡೆ ಅಂತ ಪದ ನೀವ್ ಹೇಳಿದ್ರಲ್ಲ, ಮಾತ್ರನೂ ಅವನೇ ಕೊಡ್ತಾ ಇದ್ದ, ಇಂಜೆಕ್ಷನ್ ನಾನೇ ಕೊಡ್ತಾ ಇದ್ದೆ ಅಂತ ಅವ್ನು ಸ್ಟೇಟ್ಮೆಂಟ್ ಮಾಡ್ದ. ಇಂಜೆಕ್ಷನ್ ಕೊಡೋ ಲೆವೆಲಿಗೆ ಅವರೆಲ್ಲರೂ ಇದ್ರ? ಈಸಿ ಮೆಡಿಕಲ್ ಪ್ಯಾರಾಮೆಡಿಕಲ್ ಸ್ಟಾಫ್, ಅವರು ಕ್ವಾಲಿಫೈಡ್ ಪರ್ಸನ್. ಹೌ ಕ್ಯಾನ್ ಯು ಡೂ ದಟ್? ಇಟ್ಸ್ ಎ ಕ್ರೈಮ್. ಸರ್, ತಂದೆ ನೋಡ್ಕೊಳಕ್ಕೆ ಮೆಡಿಕೇರ್? ನಾನು ಮಾತ್ರೆ ಕೊಡೋದಕ್ಕೆ ನಾನು ಹೇಳ್ತಾ ಇಲ್ಲ, ಬಟ್ ಇಂಜೆಕ್ಷನ್ ನಾನೇ ಕೊಟ್ಟೆ ಅಂದ್ಬಿಟ್ಟ ಅವ್ನು ಒಂದ್ಸರಿ. ಅವನು ಅಂದ ಇದೇ ವಾಹಿನಿಯಲ್ಲಿ ನಾನು ಕೇಳಿದ್ವಿ, ಬಟ್ ವಿ ಡಿಡ್ ನಾಟ್ ರೈಸ್ ಇಟ್. ನಿಮ್ಮ ಇದರಲ್ಲೇ ಅವನು ಮಾತಾಡಿದ್ದು ನಾನು ಹಿಂದೆ. ಅಂದರೆ ಈ ಮಟ್ಟಕ್ಕೆ ಮಾತಾಡೋದು. ಎಲ್ಲರೂ ತಮ್ಮ ತಂದೆ ತಾಯಿಗಳನ್ನು ನೋಡ್ಕೊಂಡವರೆಲ್ಲರೂ ನಾನು ನಮಗೆ ಹಿಂಗೆ ನಮ್ಮ ಅಪ್ಪಂಗೆ ಹಿಂಗೆ ಅವ್ರು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ. ನಾನು ನಮ್ಮ ಅಪ್ಪನ ಸೇವೆ ಮಾಡೋದಕ್ಕೆ ದೇವ್ರು ನಂಗೆ ಒಂದು ಭಾಗ್ಯ ಕೊಟ್ಟಿಲ್ಲ, ಕೊಟ್ಟಿದ್ದಾನೆ ಅಂದ್ರ ಮೇಲೆ ನಾವು ನಮ್ಮ ಹುಟ್ಟನ್ನ ಸಾರ್ಥಕ ಮಾಡ್ಕೊಳ್ತೀವಿ ಹೊರತು ಈ ಥರದನ್ನ ಸೇವೆ ಮಾಡಿಕೊಂಡು ಅದು ದುರುಪಯೋಗ ಮಾಡ್ಕೊಂಡು ರಾಜಕಾರಣಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಒಳ್ಳೆತನ ಇಟ್ಕೊಂಡು ನಾವು ದುಡಿಮೆ ಮಾಡಿಕೊಂಡು ಅವ್ರ ಹೆಸರಿಗೆ ಕಳಂಕ ತರ್ತ ಇರ್ತಕ್ಕಂಥ ರೀತಿಯಲ್ಲಿ ನಾವು ನಡವಳಿಕೆ ನಡ್ಕೋಬೇಕು ಹೊರತು ಈ ರೀತಿ. ಎಸ್, ಕುಮಾರ್ ಮಂಗಲಪ್ಪ, ಒಂದು ಬ್ರೇಕ್ ತೊಗೊಳ್ತೀನಿ. ನಿಮಗೆ ಈ ಚುನಾವಣೆ ಟಿಕೆಟ್ ಸಿಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಈ ಎಲ್ಲ ವಿಚಾರಗಳು ಮಾತಾಡ್ತಿದ್ದಾರೆ ಅಂತ ಅನುಮಾನ ಬರುತ್ತೆ. ಅದು ಬಗ್ಗೆ ಕೂಡ ಅನೇಕ ವಿಚಾರಗಳಿದೆ, ಅನೇಕ ಸಂಶಯ ಪ್ರಶ್ನೆಗಳು ಕೂಡ, ಅದು ಬಗ್ಗೆ ಕೂಡ ಮಾತಾಡ್ತಾ ಇರ್ತಿರ್ಬೋದು. ಬ್ರೇಕ್.